ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯೂತ್ ಪವರ್. ನಮ್ಮಲ್ಲಿರುವ ಶಕ್ತಿಯನ್ನು ಅರಿತುಕೊಳ್ಳೋಣ. ಎಂದಿನಂತೆ ನಾವು ನಮ್ಮ ಯುವಶಕ್ತಿ ತಂಡದಿಂದ ಹೊಸ ಆಲೋಚನೆಯೊಂದಿಗೆ ಈ ಯೋಜನೆಯನ್ನು ಕೈಗೊಂಡೆವು. ದಾನಗಳಲ್ಲಿ ಮಹಾದಾನ ಅನ್ನದಾನವೆಂದು ನಂಬಿರುವ ನಾವು ಹಸಿದವರಿಗೆ ಅನ್ನ ನೀಡುವ ಮೂಲಕ ನಮ್ಮಲ್ಲಿರುವ ಯುವಶಕ್ತಿಯನ್ನು ಮುಂದುವರೆಸಲು ಮುಂದಾದೆವು. ಮೊದಲಿಗೆ ನಾವೆಲ್ಲರೂ ಅಂದುಕೊಂಡ ಹಾಗೆ ಜನರು ಸಂಕೋಚದ ವರ್ತನೆಯನ್ನು ತೋರಿದರೂ ಸಹ ನಂತರ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿಯೇ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದ್ದು ನಮ್ಮ ತಂಡದ ಕೆಲಸ ಸಾರ್ಥಕವೆನ್ನುವ ಭಾವನೆ ಹಾಗೂ ಖುಷಿಯನ್ನು ತಂದುಕೊಟ್ಟಿತು. ನಾವು ಈ ಯೋಜನೆಯನ್ನೇ ಕೈಗೊಂಡ ಕಾರಣವೇನೆಂದರೆ ಸಿಟಿಗೆ ತುಂಬಾ ದೂರದ ಊರಿನ ಜನರು ಸಾಮಗ್ರಿಗಳನ್ನು ಕೊಳ್ಳಲು ಬಂದಿರುತ್ತಾರೆ. ಅದಷ್ಟೇ ಅಲ್ಲದೆ ಅಲ್ಲಿನ ಮಾರಾಟಗಾರರು ಸಹ ಊಟವನ್ನು ಸರಿಯಾದ ಸಮಯಕ್ಕೆ ತಿಂದಿರುವುದಿಲ್ಲ. ಆದ್ದರಿಂದ ನಮ್ಮ ಈ ಕಾರ್ಯದ ಮೂಲಕ ಇಂಥವರ ಹೊಟ್ಟೆಯನ್ನು ತುಂಬಿಸಿ ಅವರಿಂದ ಆಶೀರ್ವಾದವನ್ನು ಮಾತ್ರ ಪಡೆಯುವುದಷ್ಟೇ ನಮ್ಮ ಉದ್ದೇಶವಾಗಿತ್ತು. ನಂತರ ನಾವು ಮಿಕ್ಕಿದ ಊಟವನ್ನು ಹೊಲಸೆಗಾಗಿ ಬಂದಿರುವ ಜನರಿಗೆ ನೀಡಿ ಖಾಲಿ ಮಾಡಿದೆವು. ನಿಮ್ಮ ಹೆಸರೇನು? ಸಿದ್ದರಾಜಮ್ಮ. ಸಿದ್ದರಾಜಮ್ಮ, ಯಾವ ಊರು ನಿಮ್ಮದು? ಕರಪಿಂದೊಡ್ಡಿ. ಹಾಂ, ಕರಪಿಂದೊಡ್ಡಿ. ಹಾಂ, ಎಷ್ಟು ವರ್ಷ ಆಯ್ತು ನಿಮಗೆ? ಇಲ್ಲಿ 40 ವರ್ಷ. ನಮ್ಗೆ 65 ವರ್ಷ. 65 ವರ್ಷನಾ? ಇಲ್ಲಿ 40 ವರ್ಷ ವ್ಯಾಪಾರ ಮಾಡೋಕೆ. ಹಾಂ, 40 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ. ನಿಮ್ಗೆ ಎಷ್ಟು ಏಜು? 65. 65 ವರ್ಷ ಆಗೈತೆ. ಅಂದ್ರೆ 25, ನಿಮ್ಗೆ 25 ವರ್ಷ ಇದ್ದಾಗಿಂದ ವ್ಯಾಪಾರ ಮಾಡಿದ್ದೀರಾ? ಹುಡುಗಿದ್ದಾಗ ಬಂದಿದ್ದೆ ಇಲ್ಲಿ. ಈಗ 85ಗೆ 85 ಆಗಿದೆ. ನಿಮ್ಮ ಯಜಮಾನರು? ತಿರೋವರೆ. 30 ವರ್ಷ ಆಗೈತೆ. ದಿನ ಅವಾಗಲಿಂದ ಬರೀ ಸೌತೆಕಾಯಿ ವ್ಯಾಪಾರನೇ ಮಾಡ್ತಾ ಇರೋದ ನೀವು? ಅದೇ. ಬಿಟ್ರೆ ಬೇರೆ ಮಾಡ್ತಾ ಇರೋ ಸೌತೆಕಾಯಿ ವ್ಯಾಪಾರನೇ? ಬರೀ ಟಮಾಟೆ, ಸೌತೆಕಾಯಿ. ಸೌತೆಕಾಯಿ ಏನೂ ಇಲ್ಲ. ಅದನ್ನೇ ಮಾಡ್ತಾ ಇದ್ದೀರಾ. ನಿಮ್ಮ ಮಕ್ಕಳು? ಒಬ್ಬನೇ. ಒಬ್ಬ ಮಗ ಅವರಾ? ಒಬ್ಬನೇ ಮಾಡ್ತಾರೆ. ಅವರು ಅವರು ಇದು ಮಾಡ್ತಾರೆ, ಈರುಳ್ಳಿ ಮಾಡ್ತಾರೆ ಅಲ್ಲೇ ಕರಿಯಪ್ಪನ ದೊಡ್ಡಿಲಿ ಅಂಗಡಿಲಿ. ಎಲ್ಲ ಒಂದೇ ಮನೇಲಿ ಇದ್ದೀರಾ? ಒಂದೇ ಕಡೆ ಇದ್ದೀರಾ? ಊಟ ಮಾಡಿದ್ರಾ? ಮಾಡ್ತಾರೆ. ಕೊನೆಯದಾಗಿ ಈ ಕಾರ್ಯವು ಯಶಸ್ವಿಯಾಗಿ ಪೂರ್ಣಗೊಳ್ಳಲು ನಮ್ಮ ಯುವಶಕ್ತಿಗೆ ಸಹಾಯ ಮಾಡಿದ ಚನ್ನಪಟ್ಟಣ ಟು ಕಬ್ಬಾಳು ಹೋಗುವ ಮುಖ್ಯ ರಸ್ತೆಯ ಮಾದೇಶ್ವರ ನಗರದಲ್ಲಿ ಇರುವ ಕಬ್ಬಾಳಮ್ಮ ಹೋಟೆಲ್ನ ಮಾಲೀಕರಾದ ಶಿವೂರವರು ಅಡಿಗೆ ಮಾಡಿಕೊಟ್ಟಿರುತ್ತಾರೆ. ಹಾಗೂ ನಂದಿನಿ ಮಿಲ್ಕ್ ಪಾರ್ಲರ್ನ ಮಾಲೀಕರಾದ ಶಶಿಕುಮಾರ್ ಅವರು ಮೊಸರಿನ ವ್ಯವಸ್ಥೆ ಮಾಡಿರುತ್ತಾರೆ. ಇದರ ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಗಂಗಾ ವಾಟರ್ ಡಿಸ್ಟ್ರಿಬ್ಯೂಟರ್ ಮಾಲೀಕರಾದ ದಯಾನಂದರವರು ಮಾಡಿರುತ್ತಾರೆ. ಇಲ್ಲಿಗೆ ನಮ್ಮ ಅನ್ನದಾನದ ಯೋಜನೆಯು ಮುಕ್ತಾಯಗೊಂಡಿದ್ದು, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ನಿಮಗೂ ಸಹಾಯ ಮಾಡಬೇಕನ್ನಿಸಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್.